ಪಿಎಸ್ಐ ಪರಶುರಾಮ್ ಅವರು ನಿಗೂಢ ಸಾವು ಮೃತಪಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿಐಡಿ ತಂಡವು ಯಾದಗಿರಿ ನಗರಕ್ಕೆ ಎಂಟ್ರಿ ಕೊಟ್ಟು ಸಿಐಡಿ ತಂಡವು ತನಿಖೆ ನಡೆಸ್ತಾ ಇದೆ. ಪ್ರಮುಖವಾಗಿ ಈಗಾಗಲೇ ಯಾದಗಿರಿ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ತುನ್ನೂರ್ ಅದೇ ರೀತಿಯಾಗಿ ಅವರ ಪುತ್ರರಂತಹ ಪಂಪನಗೌಡ ಅವರ ವಿರುದ್ಧ ಕೂಡ ಯಾದಗಿರಿ ನಗರ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹಲವು ಸಂಘಟನೆ ಮುಖಂಡರು, ದಲಿತ ಪರ ಸಂಘಟನೆ ಕರವಿ ಹಾಗೂ ಇನ್ನಿತರ ಸಂಘಟನೆ ಮುಖಂಡರು ಕೂಡ ಈಗಾಗಲೇ ಸೇರಿಕೊಂಡು ಈ ಪ್ರಕರಣವನ್ನು ಸಿಬಿಐ ತನಿಖೆಗೆ ಒತ್ತಾಯಿಸಬೇಕೆಂದು ಅವರು ಕೂಡ ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ. ಈ ಹಿಂದೆ ಏನಂತಂದರೆ ಯಾವಾಗ ಪಿ ಎಸ್ ಐ ಪರಶುರಾಮ್ ಅವರು ಮೃತಪಟ್ಟಿದ್ರು ಆ ಘಟನೆ ದಿನವೂ ಕೂಡ ದಲಿತ ಪರ ಸಂಘಟನೆ ಹಾಗೂ ಇನ್ನಿತರ ಸಂಘಟನೆ ಮುಖಂಡರು ಕೂಡ ಪ್ರತಿಭಟನೆ ನಡೆಸಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕರ ಮೇಲೆ ಕೇಸ್ ದಾಖಲಾಗಿಸಬೇಕೆಂದು ಒತ್ತಾಯ ಕೂಡ ಮಾಡಿದರು. ಈ ಹಿನ್ನೆಲೆಯಲ್ಲಿ ಕೂಡ ಈ ಬಗ್ಗೆ ನಗರ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಈಗ ಈ ಪ್ರಕರಣವನ್ನು ರಾಜ್ಯ ಸರ್ಕಾರ ಈಗಾಗಲೇ ಸಿಐಡಿ ತನಿಖೆಗೆ ಕೊಟ್ಟಿದೆ. ಈ ಪ್ರಕರಣವನ್ನು ಸರ್ಕಾರ ಸಿಬಿಐ ತನಿಖೆಗೆ ಒಳಪಡಿಸಬೇಕು. ಅದೇ ರೀತಿಯಾಗಿ ಆದಷ್ಟು ಬೇಗ ಈಗಾಗಲೇ ಯಾದಗಿರಿ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ತುನ್ನೂರ್ ಅದೇ ರೀತಿಯಾಗಿ ಅವರ ಪುತ್ರ ಪಂಪನಗೌಡ ಪಾಟೀಲ್ ಅವರು ಈಗಾಗಲೇ ನಾಪತ್ತೆ ಆಗಿದ್ದರೆ ಅವರಿಗೆ ಏನಂತಂದರೆ 24 ಎಫ್ ಐ ಆರ್ ದಾಖಲಾದ 24 ಗಂಟೆ ಒಳಗಡೆ ಬಂಧಿಸಬೇಕೆಂದು ಒತ್ತಾಯ ಮಾಡಿದರು. ಆದರೆ ಇಲ್ಲಿವರೆಗೂ ಬಂಧಿಸುವ ಕಾರ್ಯ ಮಾಡಿಲ್ಲ. ಹೀಗಾಗಿ ಅವರನ್ನು ಕೂಡ ಆದಷ್ಟು ಬೇಗ ಬಂಧಿಸಬೇಕೆಂದು ಒತ್ತಾಯ ಕೂಡ ಮಾಡಿದ್ದಾರೆ. ಹೀಗಾಗಿ ಖುದ್ದು ಇಲ್ಲಿ ಹಲವು ಸಂಘಟನೆ ಮುಖಂಡರು ಇದ್ದಾರೆ. ಅವ್ರು ಏನು ಹೇಳ್ತಾರೆ ಕಣ್ಣ, ಈಗಾಗಲೇ ತಾವು ಕೂಡ ಈಗ ಈ ಹಿಂದೆ ಪ್ರೊಟೆಸ್ಟ್ ಮಾಡಿದರೆ ಕೇಸ್ ದಾಖಲಿಸಬೇಕಂತ, ಕೇಸ್ ಆಯಿತು, ಎಲ್ಲ ಆಯಿತು, ಈಗ ಏನು ಡಿಮ್ಯಾಂಡ್ ನಿಮ್ಮದು? ಕೇಸ್ ಆಗಿ 3 ದಿನಗಳಾದ್ರೂ ಇವತ್ತು ಯಾದಗಿರಿಯಿಂದ ನಾಪತ್ತೆಯಾದ ಶಾಸಕ ತುನ್ನೂರು ಚನ್ನರೆಡ್ಡಿ ಅವರು ಮತ್ತು ಅವರ ಪುತ್ರ ಒಮ್ಮಿಂದೊಮ್ಮೆಲೆ ಹೋಗಿ ನಿನ್ನೆ CM ಸಿದ್ದರಾಮಯ್ಯ ಅವ್ರಿಗೆ ಭೇಟಿ ಆಗ್ತಾರೆ ಅಂದ್ರೆ ಆ CM ಅವರಿಗೆ ಅಲ್ಲಿ ಬಿಟ್ಟಾರ ಇಲ್ಲಿ CID ತನಿಖೆ ಮಾಡೋಕ್ಕೆ ಬಂದದ. ಈ CID ತನಿಖೆ ಮೊದಲು ಅರೆಸ್ಟ್ ಮಾಡಿ ತನಿಖೆ ಮಾಡಿದಾಗ ಸತ್ಯ ಜನ ಒಪ್ತಾರೆ. ಇವತ್ತು ಅವರು ಹೊರಗೆ ಬಿಟ್ಟಿಗೈಸಿ ನಾವು ತನಿಖೆ ಮಾಡ್ತು ಅಂತಂದ್ರೆ ಅದು ಸಾಧ್ಯನೇ ಇಲ್ಲ. ಜನರು ವಿಶ್ವಾಸ ಕಳ್ಕೊಂತಾರೆ ಸರ್ಕಾರ. ಈ ಪ್ರಕರಣ ಏನಾಗಬೇಕಂತ ಈ ಪ್ರಕರಣ ಏನಿಲ್ಲ, ಸದ್ಯ 2 ದಿನದಲ್ಲಿ ಅರೆಸ್ಟ್ ಮಾಡಬೇಕು ಮತ್ತು ಅರೆಸ್ಟ್ ಮಾಡಿ ಅವ್ರನ್ನ ಕ್ರಮ ತಗೋಬೇಕು. CID ಒಪ್ಪಿಸಿದ್ರೆ ಮಾತ್ರ ಇದು ಸತ್ಯ ಅಸತ್ಯತೆ ಏನಂಬುದು ಹೊರಗೆ ಬರುತ್ತೆ ಅಂತೇಳಿ ನಮ್ಮ ಅಭಿಪ್ರಾಯ. ಇದು ಇಲ್ಲಿ ಇನ್ನು ದಲಿತ ಸಂಘಟನೆ ಮುಖಂಡರಾದಂಥ ಮಲ್ಲಿಕಾರ್ಜುನ್ ಕಾಂತಿಯವರ ಡಿಮ್ಯಾಂಡ್ ಆಗಿದೆ ಈ ಪ್ರಕರಣವನ್ನು CID ತನಿಖೆಗೆ ಒಳಪಡಿಸಬೇಕೆಂದು ಒತ್ತಾಯ ಮಾಡಿದರೆ, ಅದೇ ರೀತಿಯಾಗಿ ಇನ್ನೊಬ್ಬರು ಇದ್ದಾರೆ ಏನದಕ್ಕೆನ ತಾವೇನು ಡಿಮ್ಯಾಂಡ್ ಮಾಡ್ತೀರಿ? ಸರ್ ಏನಿಲ್ಲ, ಪರಶುರಾಮ್ ಸರ್ ಅವರು ಒಂದು ದಕ್ಷ ಅಧಿಕಾರಿಯಾಗಿ ಇವತ್ತು ಯಾದಗಿರಿಯಲ್ಲಿ ಡ್ಯೂಟಿ ಮಾಡಿದರು ಮತ್ತು ಅವರು ಗುರುವಾರ ದಿನ ಮೃತವಂತರ ಗುರುವಾರ ದಿನ ತೀರಿ ಹೋದಾಗ ಮತ್ತು ಶುಕ್ರವಾರ ದಿನ ಕೂಡ ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಆಗಿರ್ತಕ್ಕಂಥ ಶರಣಬಸವ ಕೂಡ ದಕ್ಷಿಣಪುರ ಅವ್ರ ಗಮನಕ್ಕೂ ಕೂಡ ಇರ್ತದ. ಸುಮಾರು 8 ತಿಂಗಳ ತುಂಬು ಗರ್ಭಿಣಿ ಅವರು ನಡು ರಸ್ತೆಯಲ್ಲೇ ಸುಮಾರು 16-17 ಗಂಟೆ ನಡು ರಸ್ತೆಯಲ್ಲಿ ಕುಂತು ತನ್ನ ಗಂಡನ ಸಾವಿಗೆ ಯಾರ ಮ್ಯಾಗೆ ಸಂಶಯ ಇತ್ತು ಅವ್ರ ಮೇಲೆ ಅರ್ಜಿ ಕೊಟ್ಟು FIR ಕೊಡ್ಬೇಕಂತಂದಾಗ ಇವತ್ತು SP ಅವರಿಗೆ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ದಕ್ಷಿಣಪುರ ಅವರು ಪ್ರೆಷರ್ ಹಾಕಿ FIR ಆಗದೆ ತಡೆ ಹಿಡಿದ್ರು. ಯಾಕೆ ತಡೆ ಹಿಡಿದ್ರು ಅಂದ್ರೆ ಇವತ್ತು ತಮ್ಮೆಲ್ಲರಿಗೂ ಗೊತ್ತಾಗ್ತದೆ ಅವರು ನೇರವಾಗಿ MLA ಮತ್ತು MLA ಮಗನ ರಕ್ಷಣೆಗೆ ಇವತ್ತು ಈ ಸರ್ಕಾರ ನಿಂತದ. ಇವತ್ತು ಈಗಾಗಲೇ CID ತನಿಖೆಗೂ ರಾಜ್ಯ ಸರ್ಕಾರ ಕೊಟ್ಟದ ಟೀಮ್ ಕೂಡ ಬಂದು ತನಿಖೆ ನಡೆಸ್ತಾ ಇದೆ. ಈಗ ಏನು ಡಿಮ್ಯಾಂಡ್ ಇದೆ? CID ತನಿಖೆ ಮ್ಯಾಗ ಪೂರ್ಣ ನಂಬಿಕೆ ಇಲ್ಲ. ಯಾಕಂದರೆ CBI ತನಿಖೆ ಕೊಟ್ಟರೆ ಇದು ಕರೆಕ್ಟ್ ಆದ. ಯಾಕಂದರೆ ಈ ಜಿಲ್ಲೆಯಲ್ಲೇ ಇವತ್ತು ನೋಡು, ಉದಾಹರಣೆ ತಾವು ಕೂಡ ಲೆಕ್ಕ ಹಾಕ್ರಿ, ಇವತ್ತು ಯಾದಗಿರಿನಲ್ಲಿ ಒಬ್ಬ ದಕ್ಷ ಅಧಿಕಾರಿ ಸಾಯ್ತಾನ, ಅವ್ರನ್ನ ಬಾಡಿ ಇವತ್ತು ನಮ್ಮ ಯಾದಗಿರಿ ಜಿಲ್ಲೆಯಿಂದ ಕಳಿಸ್ಬೇಕಾದ್ರೆ ಆ ಪ್ರೋಟೋಕಾಲ್ ಪ್ರಕಾರ ಇವತ್ತು ಜಿಲ್ಲೆಯ ಉಸ್ತುವಾರಿ ಸಚಿವರು ಇರಬೇಕು, ಆ DC ಅವ್ರು ಇರಬೇಕು, ಅವ್ರು ಯಾರು ಇರಲಿಲ್ಲ, ಒಬ್ಬ ಅನಾಥನ ಟೈಪ್ ಕಳಿಸಿಕೊಟ್ರು. ಇದು ಭಾಳ ನೋವಿನ ಸಂಗತಿ. ಇವತ್ತು ಇದರಲ್ಲಿ ಕೂಡ ಈ ಸಾವಿನಲ್ಲಿ ಕೂಡ ಅಸ್ಪೃಶ್ಯತೆ ತೋರಿಸ್ತಾ ಇದ್ದಾರಲ್ಲ. ಇವತ್ತು ಅಸ್ಪೃಶ್ಯ ಜನಾಂಗದ ಓಟ್ ತಗೊಂಡು ಇವತ್ತು ಈ ಸರ್ಕಾರ ಇರದೆ ದಲಿತರ ಪರವಾಗಿ, ಈ ಸರ್ಕಾರ ಇರದೆ ದಲಿತರ ಉದ್ಧಾರಗೋಸ್ಕರ ಅಂತ ಬರೇ ಓಟ್ಗೋಸ್ಕರ ದಲಿತರಿಗೆ ಓಟ್ ಆಯ್ಕೆಗಳಿಗೋಸ್ಕರ ದಲಿತರಿಗೆ ಬೇಕು. ಇವತ್ತು ದಲಿತರ ಸಾವಿನಲ್ಲಿ ಕೂಡ ಇವತ್ತು ಜಾತ್ಯತೆ ಮಾಡ್ತಾರಂದ್ರೆ ಇದು ನಾಚಿಕೆಗೇಡಿನ ಸಂಗತಿ ಅಂತ ನಾನು ಹೇಳಕ್ ಇಚ್ಛಪಡ್ತೀನಿ. ಏನು ಡಿಮ್ಯಾಂಡ್ ಅದ ನೆಕ್ಸ್ಟ್? ಈಗೇನು ಅರೆಸ್ಟ್ ಮಾಡಬೇಕು, ಆಮೇಲೆ ಯಾದಗಿರಿ ಬಂದು ಇವತ್ತು ಅವ್ರನ್ನ ತಂದೆ ಮಗನ ಅರೆಸ್ಟ್ ಮಾಡಲಿಲ್ಲ ಅಂದ್ರೆ ಇವತ್ತು ಯಾದಗಿರಿ ಬಂದ್ ಮಾಡಿ ಉಗ್ರವಾದ ಹೋರಾಟ ಕೂಡ ಇವತ್ತು ಬರೇ ದಲಿತ ಸಂಘಟನೆ ಅಷ್ಟೇ ಅಲ್ಲ, ಇವತ್ತು ಪ್ರಗತಿಪರ ಎಲ್ಲ ಸಂಘಟನೆಯವರು ಕೂಡ ತಾವು ಅವರು ಕೂಡ ಒತ್ತಾಯ ಇದೆ. ಇವತ್ತು ಮುಂದಿನ ದಿನಗಳಲ್ಲಿ 2-3 ದಿನದಲ್ಲೇ ಅವ್ರನ್ನ ಬಂಧಿಸಲಿಲ್ಲ ಅಂದ್ರೆ ಯಾದಗಿರಿ ಬಂದ್ ಮಾಡಿ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ.
ಇದು ಇಲ್ಲಿನ ದಲಿತ ಸಂಘಟನೆ ಮುಖಂಡರು, ಅದೇ ರೀತಿಯಾಗಿ ಇನ್ನಿತರ ಸಂಘಟನೆ ಮುಖಂಡರ ಒತ್ತಾಯವಾಗಿದೆ. ಪ್ರಮುಖವಾಗಿ ಈಗಲೇ ಈ ಬಗ್ಗೆ ಪರ್ಸಮ್ ಮೃತಪಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಲೇ ತನಿಖೆ ನಡೆಸಲಾಗಿತ್ತು. ಈ ತನಿಖೆ ಮೇಲೆ ವಿಶ್ವಾಸ ಇಲ್ಲ, ಹೀಗಾಗಿ ರಾಜ್ಯ ಸರ್ಕಾರ ಸಿಬಿಐ ತನಿಖೆಗೆ ಒಳಪಡಿಸಬೇಕು. ಅದೇ ರೀತಿಯಾಗಿ ಇಬ್ಬರು ಆರೋಪಿಗಳನ್ನು ಕೂಡ ಬಂಧಿಸಬೇಕು. ಒಂದು ವೇಳೆ ಬಂಧಿಸದಿದ್ದರೆ ನಾವು ಯಾದಗಿರಿಗೆ ಬಂದ್ಗೆ ಕರೆ ನೀಡುವುದಾಗಿ ಎಚ್ಚರಿಕೆ ಕೂಡ ನೀಡಿದ್ದಾರೆ. ಕ್ಯಾಮ್ರಾಮ್ಯಾನ್ ಲಕ್ಷ್ಮೀಕಾಂತ್ ಲಿಂಗೇರ್ ಜೊತೆ ನಾಗಪ್ಪ ಮಾಲಿ ಪಾಟೀಲ್, ವಿಸ್ತಾರ ನ್ಯೂಸ್, ಯಾದಗಿರಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.